ಇದು ಅಖಂಡ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯೂ ನೋಡಲೇಬೇಕಾದಂತಹ ಸ್ಟೋರಿ, ಪ್ರಮುಖವಾಗಿ ಮಹಿಳಾ ಮಣಿಯರು ನೋಡಲೇಬೇಕಾದಂತಹ ಸ್ಟೋರಿ. ಈ ಸ್ಟೋರಿಯನ್ನು ಪ್ರತಿಯೊಬ್ಬರು ಕೂಡ ನೋಡೋದಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಬೇಕು. ಏನು ನಾವು ಹೇಳ್ತಾ ಇದ್ದೀವಿ, ಯಾಕೆ ಹೇಳ್ತಾ ಇದ್ದೀವಿ, ಈ ಟೈಟ್ಲು ನೋಡಿದ್ರೇ ನಿಮಗೆ ವಿಚಿತ್ರ ಅನಿಸ್ಬೋದು. ವಿಚಿತ್ರ ಆದರೂ ಕೂಡ ಇದರಲ್ಲಿ ಸತ್ಯಾಂಶ ಅಡಗಿದೆ. ಯಾಕೆ ಸತ್ಯಾಂಶ ಅಡಗಿದೆ ಅನ್ನೋದನ್ನು ಇವತ್ತಿನ ವಿಶೇಷ ಬುಲೆಟಿನಲ್ಲಿ ನಿಮಗೆ ಇಂಚಿಂಚು ಮಾಹಿತಿಯನ್ನು ಫ್ರೀಡಮ್ ಟಿ ವಿಯಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದು ಇಡೀ ಕರ್ನಾಟಕದ ಜನ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಇದು ಇಡೀ ಕರ್ನಾಟಕವೇ ನೋಡಬೇಕಾದಂತಹ ಸುದ್ದಿ, ಇದು ನಾಡಿನ ಎಲ್ಲ ಮಹಿಳಾ ಮಣಿಯರು ಕೂಡ ಕಡ್ಡಾಯವಾಗಿ ನೋಡಲೇಬೇಕಾದಂತಹ ಸ್ಟೋರಿ. ಹಾಸನದ ವಿಡಿಯೋ ನೋಡಿರೋರು ಅದರಲ್ಲೂ ಪ್ರಮುಖವಾಗಿ ಕಡ್ಡಾಯವಾಗಿ ಈ ಸ್ಟೋರಿಯನ್ನು ನೋಡಲೇಬೇಕು. ಅಶ್ಲೀಲ ವಿಡಿಯೋ ಅಂತ ಜೊಲ್ಲು ಸುರಿಸ್ಕೊಂಡು ನೋಡೋರೇ ಎಚ್ಚರ ಎಚ್ಚರ. ಹಾಸನದ ವಿಡಿಯೋಗಳನ್ನು ವಾಟ್ಸಪ್ನಲ್ಲಿ ಶೇರ್ ಮಾಡೋ ಮುನ್ನ ಎಚ್ಚರವಾಗಿರಿ. ಮಹಿಳೆಯರ ಘನತೆ ಕಾಪಾಡಲು ನಿಮ್ಮ ಫ್ರೀಡಮ್ ಟಿ ವಿ ಕಳಕಳಿಯನ್ನು ಮಾಡ್ಕೊಳ್ತಾ ಇದೆ ನಿಮ್ಮ ಹತ್ರ. ಹಾಸನದ ಅಶ್ಲೀಲ ದೃಶ್ಯ ನೋಡಿದರೆ ನಿಮಗೆ ಆಗೋ ಗತಿ ಏನು ಗೊತ್ತಾ? ಹಾಗಾದರೆ ಹಾಸನದ ಅಶ್ಲೀಲ ದೃಶ್ಯ ನೋಡಿದರೆ ನಿಮಗೆ ಆಗೋ ಗತಿ ಏನು ಗೊತ್ತಾ? ಹಾಗಾದರೆ ಪೆನ್ ಡ್ರೈವ್ ವಿಡಿಯೋ ಬಗ್ಗೆ ಫ್ರೀಡಮ್ ಟಿ ವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇಂಚಿಂಚು ಮಾಹಿತಿಯನ್ನು ಇಡ್ತಾ ಇದ್ದೀವಿ. ಇದು ಇಡೀ ಕರ್ನಾಟಕವೇ ನೋಡಬೇಕಾದಂತಹ ಸ್ಟೋರಿ, ಈಗಾಗಲೇ ಬಹಳಷ್ಟು ಜನಗಳಿಗೆ ಗೊತ್ತಿರುವಂತಹ ಸ್ಟೋರಿ. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಹಳ್ಳಿಯಿಂದ ದಿಲ್ಲಿಯವರೆಗೂ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿರುವಂತಹ ಪ್ರಕರಣ. ಈ ಪ್ರಕರಣದ ಸಂತ್ರಸ್ತೆಯರ ವಿಡಿಯೋಗಳು ಬಹುತೇಕ ಜನರ ಮೊಬೈಲ್ನಲ್ಲಿ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಈ ವಿಡಿಯೋವನ್ನು ಸಾಕಷ್ಟು ಜನ ಜೊಲ್ಲು ಸುರಿಸ್ಕೊಂಡು ನೋಡ್ತಾ ಇದ್ದಾರೆ. ಹಾಗಾಗಿ ಈ ವಿಡಿಯೋವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ಶೇರ್ ಮಾಡಿದರೆ ನಿಮಗೆ ಜೈಲೇ ಗತಿ 100%. ಯಾಕಂದರೆ ಈ ಗುಪ್ತಚರ ಇಲಾಖೆ ಇರ್ಬೋದು, ಸೈಬರ್ ಕ್ರೈಮ್ನವ್ರು ಇರ್ಬೋದು, ಸಾಕಷ್ಟು ಈ ಒಂದು ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. SIT ಸೇರಿದಂತೆ, CID ಸೇರಿದಂತೆ ಇಡೀ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಸಾಕಷ್ಟು ಮಹಿಳೆಯರ ಮಾನ ಮರ್ಯಾದೆ ಪ್ರಶ್ನೆ ಇದೆ, ಗೌಪ್ಯತೆಯನ್ನು ಕಾಪಾಡಬೇಕಾಗುತ್ತೆ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿರ್ತಾರೆ, ಅಕ್ಕ ತಂಗಿಯರಿರ್ತಾರೆ, ತಾಯಂದಿರ್ತಾರೆ, ಅವರ ಮಾನ ಮರ್ಯಾದೆ ಹರಾಜಾಗಬಾರ್ದು. ಯಾರೋ ಮನೆಯ ಹೆಣ್ಣು ಮಗಳು ನಾವೇನು ನೋಡಿ ಖುಷಿ ಪಡೋಣ, ಎಂಜಾಯ್ ಮಾಡೋಣ ಅಂತ ನೀವು ಅಂದ್ಕೊಂಡ್ರೆ ನಿಮಗೆ ಜೈಲು 100% ಫಿಕ್ಸ್ ಅಂತ ಅಂದ್ಕೊಬೇಡಿ. ಯಾಕಂದರೆ ಒಂದು ವಾಟ್ಸಪ್ ಗ್ರೂಪಿಂದ ಮತ್ತೊಂದು ವಾಟ್ಸಪ್ ಗ್ರೂಪಿಗೆ ನೀವು ಶೇರ್ ಮಾಡಿದ್ರೆ ಆ ವಾಟ್ಸಪ್ ಗ್ರೂಪಿನ ಅಡ್ಮಿನ್ಗಳನ್ನು ಹಿಡ್ಕೊಳ್ತಾರೆ ಸೈಬರ್ ಕ್ರೈಮ್ನವರು. ಇದು ಪ್ರತಿಯೊಬ್ಬರ ಒಂದು ಮೈಂಡಲ್ಲಿರಲಿ. ಯಾಕಂದರೆ ಇವತ್ತು ಸಾಮಾಜಿಕ ಜಾಲತಾಣ ಎಷ್ಟು ಒಳ್ಳೆಯ ಒಂದು ಪ್ರಯೋಜನಕಾರಿಯಾದಂತಹ ಮಾಹಿತಿ ಸಿಗ್ತಾ ಇದೆಯೋ ಅಷ್ಟೇ ಡೇಂಜರ್ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ನೀವು ವಾಟ್ಸಪ್ನಲ್ಲಿ ಶೇರ್ ಮಾಡ್ತಿರೋ ಅಥವಾ ಫೇಸ್ಬುಕ್ನಲ್ಲಿ ಶೇರ್ ಮಾಡ್ತಿರೋ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಳ್ತಿರೋ ಅದು ಸೆಕೆಂಡ್ರಿ. ಆದರೆ ಈ ಒಂದು ಪ್ರಮುಖವಾದಂತಹ ಅಂಶ ನಿಮ್ಮ ಗಮನಕ್ಕೆ ಬಂದಿರಲಿ. ನೀವ್ಯಾರಾದರೂ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ಸೈಬರ್ ಕ್ರೈಮ್ನವರು ಪೊಲೀಸ್ನವರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ಬರೀ ಹುಡ್ಕೊಂಡು ಬಂದು ನಿಮಗೆ ಯೋಚನೆ ಮಾಡೋದಂತಲ್ಲ, ನಿಮ್ಮ ಹಣೆ ಬರಹ ಜೈಲಲ್ಲೇ ಫಿಕ್ಸ್ ಆಗುತ್ತೆ. ಭಾಳ ಹುಷಾರಾಗಿರ್ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತಹ SIT ಪೊಲೀಸ್ನವರು ತನಿಖೆ ಒಂದು ಕಡೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸಂತ್ರಸ್ತೆಯರ ಮಾನ ಮರ್ಯಾದೆಯನ್ನು ಕಾಪಾಡಬೇಕು, ಅವರ ಗೌಪ್ಯತೆಯನ್ನು ಕಾಪಾಡಬೇಕಾಗಿದೆ. ಹಾಗಾಗಿ ಸಾಕಷ್ಟು ಹುಷಾರಾಗಿರ್ಬೇಕಾಗುತ್ತೆ. ನೋಡೋಣ, ಎಂಜಾಯ್ ಮಾಡೋಣ, ಜೊಲ್ ಸುರಿಸೋಣ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನು ಸ್ಟಾಪ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಎಲ್ಲಾದರೂ ವಿಡಿಯೋಗಳಿದ್ರೆ ದಯಮಾಡಿ ಯಾರಿಗೂ ಕೂಡ ಅದನ್ನು ಶೇರ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನೊಂದು, ಹಾಸನದ ಪೆನ್ ಡ್ರೈವ್ ವಿಡಿಯೋ ಶೇರ್ ಮಾಡೋ ಹಾಗಿಲ್ಲ, ಪ್ರತಿಯೊಬ್ಬರಿಗೂ ಕೊಡ್ತಾ ಇರುವಂತಹ ಮಾಹಿತಿ ಇದು ಫ್ರೀಡಮ್ ಟಿವಿಯಿಂದ.